ಧ್ರುವ ನಾರಾಯಣ್ ಅವರನ್ನ ಕಳ್ಕೊಂಡು ಇತ್ತೀಚೆಗೆ ಕಾಂಗ್ರೆಸ್ ಅಷ್ಟೇ ಎಲ್ಲ ಪಕ್ಷಾಂತ್ ಅಂದ್ರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂಥರ ಒಳ್ಳೆ ನಾಯಕನನ್ನ ಅಜಾತ ಶತ್ರುವನ್ನ ಕಳ್ಕೊಂಡ್ಬಿಟ್ವಿ ಅಂತ ಹೇಳ್ತಾ ಇದ್ರು ಆ ಕುಟುಂಬಕ್ಕೆ ಈಗ ಮತ್ತೊಂದು ಶಾಕ್ ಸಂಗತಿ ಧ್ರುವ ನಾರಾಯಣ್ ಕುಟುಂಬಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ ಮೈಸೂರಿನಲ್ಲಿ ಧ್ರುವ ನಾರಾಯಣ್ ಪತ್ನಿ ವೀಣಾ ಕೊನೆಯಸರನ್ನ ಹಿಡಿದಿದ್ದಾರೆ ಕ್ಯಾನ್ಸರ್ನಿಂದ ಬಳ್ತಾ ಇದ್ರು ಧ್ರುವ ನಾರಾಯಣ ಅವರ ಪತ್ನಿ ಮಾರ್ಚ್ ಹನ್ನೊಂದರಂದು ಮೃತಪಟ್ಟು ಧ್ರುವ ನಾರಾಯಣ್ ಇಪ್ಪತ್ತೆಂಟು ದಿನಗಳ ಅಂತರದಲ್ಲಿ ಧ್ರುವನಾರಾಯಣವರ ಪತ್ನಿ ಕೂಡ ಸಾವನ್ನಪ್ಪಿದ್ದಾರೆ ತಂದೆ ತಾಯಿ ಇಬ್ಬರನ್ನು ಕೂಡ ಕಳೆದುಕೊಂಡಿದ್ದಾರೆ ಪುಷ ದರ್ಶನ್ ಅವರು ನಂಜನಗೂಡಿನಲ್ಲಿ ಟಿಕೆಟ್ ಘೋಷಣೆ ಆಗಿತ್ತು ಅವರ ತಂದೆ ಅಲ್ಲಿ ಆಕಾಂಕ್ಷಿ ಆಗಿದ್ರು ಆ ಕಾರಣಕ್ಕೋಸ್ಕರ ಅನುಕಂಪ ಅನ್ನೋದು ಒಂದು ಕಡೆ ಆದರೆ ಆ ದರ್ಶನ್ ಅವರ ಒಂದು ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲೂ ಕೂಡ ಅಂದರೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಉಳ್ಳವರಾಗಿದ್ದಂಥ ಹಿನ್ನೆಲೆಯಲ್ಲಿ ಅವರ ಪುತ್ರನಿಗೆ ಟಿಕೆಟನ್ನು ಕೊಡಲಾಗಿತ್ತು ಈ ನೋವಿನಲ್ಲೂ ಕೂಡ ಸ್ಪರ್ಧೆ ಮಾಡುವಂತ ಅನಿವಾರ್ಯತೆ ದರ್ಶನ್ ಅವ್ರಿಗಿತ್ತು ಅದರ ಜೊತೆಗೆ ಈ ಆಘಾತ ಮತ್ತಷ್ಟು ನೋವನ್ನ ತರ್ತಾ ಇದೆ ದರ್ಶನ್ ಅವ್ರಿಗೆ ಆ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಒಂದು ಕ್ಷೇತ್ರದ ಜನ ಮಾಡಬೇಕಾಗಿದೆ ಮತ್ತೆ ಕಾಂಗ್ರೆಸ್ನ ನಾಯಕರು ಕೂಡ ಮಾಡಬೇಕಾಗಿರುವಂತದ್ದು ದರ್ಶನ್ ಅವ್ರಿಗೆ ತುಂಬಾ ಸಂದಿಗ್ಧ ಪರಿಸ್ಥಿತಿ ಇದು ಇದು ಕಾಂಗ್ರೆಸ್ ಅವರಿಗೆ ನಂಬ್ಕೊಂಡು ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಒಂದ್ ಕಡೆ ಆದ್ರೆ ಒಂದ್ ಕಡೆ ಅಪ್ಪನ ಮಾರ್ಗದರ್ಶನ ಇಲ್ಲದೆ ಪಾಪ ಚುನಾವಣೆಯನ್ನ ಫೇಸ್ ಮಾಡಬೇಕಾಗಿತ್ತು ಬಹುಶಃ ಅಮ್ಮ ಒಂದ್ ಸಪೋರ್ಟ್ ಇವಾಗ ನಿಂತಿದ್ರು ಅಂತ ಕಾಣಿಸುತ್ತೆ ಬಟ್ ಇವಾಗ ನೋಡಿದ್ರೆ ಅವ್ರ ತಾಯಿನೂ ಈಗ ಒಂದರ ಮೇಲೆ ಒಂದ್ರಂತೆ ಬರಸಿಡಿಲ್ನಂತೆ ಈ ಒಂದು ಆಘಾತದ ಸುದ್ದಿ ದರ್ಶನ್ ಕಾಡುತ್ತೆ ಯಾವ ರೀತಿಯಾಗಿ ಶಕ್ತಿ ತುಂಬಿಕೊಳ್ತಾರೋ ಅನ್ನುವಂಥದ್ದೇ ಈಗ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ಏನೇ ಕೂಡ ಇಂಥ ವಿಚಾರಗಳು ತಂದೆ ತಾಯಿಯನ್ನು ಕಳ್ ಕಳ್ಕೊಂಡಂಥ ಸಂದರ್ಭದಲ್ಲಿ ಆಗುವಂಥ ಆಘಾತ ಮತ್ತು ಯಾವತ್ತೂ ಒಬ್ಬರ ಲೈಫಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ ನಾವು ದರ್ಶನ್ ಧ್ರುವನಾರಾಯಣ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಜಸ್ಟ್ ಇಪ್ಪತ್ತೆಂಟು ದಿನಗಳ ಅಂತರದಲ್ಲಿ ತಂದೆ ಮತ್ತು ತಾಯಿಯನ್ನು ಕಳ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಜನಸಾಗರ ಸೇರಿತ್ತು ಧ್ರುವನಾರಾಯಣ ಅವರು ಸತ್ತಂಥ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ನೋಡಿದ್ವಿ ಇಡೀ ಕಾಂಗ್ರೆಸ್ ನಾಯಕರು ಮಾತ್ರ ಅಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕೂಡ ಹೋಗ್ಬಿಟ್ಟು ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ರು ಅವರ ಕುಟುಂಬದವರಿಗೆ ಆ ಸಂದರ್ಭದಲ್ಲೇ ಅವರ ಪತ್ನಿಗೆ ಒಂದು ರೀತಿಯಾದಂತಹ ಆಘಾತ ಕಾಡಿತ್ತು ಈಗ ಅವರು ಕೂಡ ಸಾವನ್ನಪ್ಪಿದ್ದಾರೆ ಈಗ ಮುಂದಿನ ಸುದ್ದಿಗೋಣ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆಗೆ ಸೋಮಣ್ಣ ಹಿಂದೆಟ್ಟನ್ನ ಹಾಕ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಇದೆ ಬಿಕಾಸ್ ಅಲ್ಲಿ ಬಿ ವೈ ವಿಜೇಂದ್ರ ಅವರು ನಿಂತ್ಕೊಳ್ಬೇಕು ಅಂತ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿತ್ತು ಆದ್ರೆ ಸಾರಾ ಸಗಟಾಗಿ ಆ ವಿಚಾರವನ್ನ ತಳ್ಳಿ ಹಾಕಿದ್ರು ಯಡಿಯೂರಪ್ಪನವ್ರು ಯಡಿಯೂರಪ್ಪನವ್ರು ಹೈಕಮಾಂಡ್ ಅವರನ್ನ ಸ್ಪರ್ಧೆ ಮಾಡಿ ಅಂತ ಕೇಳಿದೆ ಬಟ್ ನಾನು ಶಿಕಾರಿಪುರದಲ್ಲೇ ನಿಲ್ಬೇಕು ಅಂತ ಹೇಳಿದ್ದೇನೆ ಅನ್ನುವ ಟೈಮ್ ಟೈಮ್ ಇದ್ದಂತ ಅವರಿಗೆ ಈ ಇರಲಿಲ್ಲ ಇರಲಿಲ್ಲ ಈಗ ಏನಂದ್ರೆ ಫಸ್ಟ್ ಟೈಮ್ ನಿಂತ್ಕೊಳ್ಳುವ ನಿಂತ್ಕೊಳ್ತಾ ಇರುವಂತ ಸಂದರ್ಭದಲ್ಲಿ ಸೋಲಿನ ಮುಖಾಂತರ ಯಾಕೆ ರಾಜಕಾರಣವನ್ನ ಆರಂಭ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಇಲ್ಲಿ ಯಡಿಯೂರಪ್ಪನವರು ಎಲ್ಲವನ್ನೂ ಕೂಡ ಸಹಿಸಿಕೊಂಡಿರುವಂತದ್ ಯಾಕೆ ಎಷ್ಟೇ ನೋವಾದರೂ ತನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಸಂದರ್ಭದಲ್ಲಿ ವರ್ಣ ಅದು ಸಿದ್ದರಾಮಯ್ಯ ಒಬ್ಬ ಮಾಸ್ಟ್ ಲೀಡರ್ ವಿರುದ್ಧ ನಿಲ್ಲಿಸಿದಂತ ಸಂದರ್ಭದಲ್ಲಿ ಅಕಸ್ಮಾತ್ ವಿಜೇಂದ್ರ ಅವರೇ ಗೆದ್ರು ಅಂತ ಇಟ್ಕೊಂಡ್ರು ಕೂಡ ನಾನು ಮೊನ್ನೆ ಹೇಳ್ತಾ ಇದ್ದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ರಲ್ಲ ಕೊನೆ ಚುನಾವಣೆ ಬೇರೆ ಸಿದ್ದರಾಮಯ್ಯ ಅವರಿಗೆ ಅವರೇನಾದ್ರೂ ಕಣ್ಣೀರ್ ಹಾಕ್ಬಿಟ್ರೆ ದಿ ಕುರುಬ ಸಮುದಾಯ ನೆಕ್ಸ್ಟ್ ಭವಿಷ್ಯದ ನಾಯಕ ಅಂತ ಗುಡ್ಸ್ಕೊಳ್ತಾ ಇದ್ದಾರೆ ವಿಜೇಂದ್ರ ಅವರು ಅವ್ರಿಗೆ ಹೊಡ್ತಾ ಬೀಳುತ್ತೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಇರುವಂತದ್ದು ಅದ್ರ ಜೊತೆಗೆ ಫ್ರೆಂಡ್ಶಿಪ್ ಕೂಡ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಿದ್ವಿ ಈಗ ಸೆಕೆಂಡ್ ಆಪ್ಷನ್ ಅಂದ್ರೆ ಯಾರಪ್ಪ ಸೋಮಣ್ಣ ಅವರೇ ಹೇಳ್ಕೊಂಡು ಓಡಾಡ್ತಾರೆ ಒಬ್ಬ ಪ್ರಭಾವಿ ನಾಯಕ ಅಂತ ಸಮುದಾಯದ ನಾಯಕ ಅಂತ ಟ್ರೈ ಮಾಡ್ತಿರೋದ್ರಿಂದ ಒಂದು ಆಪ್ಷನ್ ಅಂತ ಗುರುತಿಸ್ತಿರೋದ್ರಿಂದ ಮಾತ್ರ ಕೊನೆ ಚುನಾವಣೆ ಅಲ್ಲ ಸೋಮಣ್ಣ ಅವರ ವಿಚಾರದಲ್ಲೂ ಕೂಡ ಅದೇ ಚರ್ಚೆ ಆಗ್ತಾ ಇರೋದು ಸೋಮಣ್ಣ ಅವರ ಕೊನೆ ಚುನಾವಣೆ ಬಿಜೆಪಿಯಲ್ಲೇ ಇದ್ದಾರೆ ಅಂತ ಬಿಕಾಸ್ ಸವೆಂಟಿ ಫೈವ್ ಪ್ಲಸ್ ಆದಂತವ್ರಿಗೆ ನೆಕ್ಸ್ಟ್ ಟಿಕೆಟ್ ಅನ್ನ ಕೊಡೋದಿಲ್ಲ ಅನ್ನುವಂತ ಮಾಹಿತಿ ಇದೆಯಲ್ಲ ಈಗ ಸೆವೆಂಟಿ ಟೂ ಅವರಿಗೆ ಇಂತಹ ಸಂದರ್ಭದಲ್ಲಿ ಗೆಲ್ಲುವಂತ ಒಂದು ಕ್ಷೇತ್ರಗಳನ್ನ ನೋಡ್ತಾರೆ ಇಲ್ಲ ಇಲ್ಲಿ ಅಕಸ್ಮಾತ್ ವರ್ಣಾದಲ್ಲಿ ನಿಂತು ಅಕಸ್ಮಾತ್ ಅಲ್ಲಿ ಹೆಚ್ಚಿನ ಮತಗಳನ್ನ ಸೋಲು ಗೆಲುವು ಇದ್ದಿದೆ ಆದ್ರೆ ಕಡಿಮೆ ಅಂತರದಲ್ಲಿ ಸೋಲೋದಕ್ಕೂ ಹೆಚ್ಚಿನ ದೊಡ್ಡ ಅಂತರದಲ್ಲಿ ಸೋಲಿಕ್ಕೂ ಕೂಡ ಆ ವ್ಯಕ್ತಿಯ ಪ್ರಭಾವ ಎಷ್ಟಿದೆ ಪ್ರಭಾವಿ ನಾಯಕನ ಅಲ್ವಾ ಅನ್ನುವಂಥದ್ದು ಕೂಡ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸೋಬಣ್ಣ ಹೋದಲೆಲ್ಲ ಅವರಿಗೆ ಒಂಥರ ವಿರೋಧ ವ್ಯಕ್ತವಾಗ್ತಿದೆ ಚಾಮರಾಜನಗರ ಅವರು ಉಸ್ತುವಾರಿ ಆಗಿದ್ರು ಕೂಡ ಅಲ್ಲೂ ಗೋ ಬ್ಯಾಕ್ ಅಂತ ಬಂತು ತನಿ ಗೋವಿಂದ ರಾಜನಗರ ಕ್ಷೇತ್ರ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಆದ್ರೆ ಈಗ ವರಿಷ್ಠರು ಮತ್ತೆ ಆರ್ ಎಸ್ ಎಸ್ ನಾಯಕರು ಅವ್ರ ಮನವೊಲಿಕೆ ಪ್ರಯತ್ನ ಮಾಡ್ತಿರೋದು ನೀವು ಹೇಗಿದ್ರು ಲಿಂಗಾಯತ ಪ್ರಭಾವಿ ನಾಯಕ ಅಂತ ಬಿಂಬಿಸ್ಕೊಳ್ತಿದೀರಾ ಹೇಳ್ಕೊಳ್ತಾ ಇದೀರಲ್ಲ ಬನ್ನಿ ವರ್ಣಾದಲ್ಲೇ ನಿಲ್ಲಿ ಸಿದ್ದರಾಮಯ್ಯ ಎದುರಾಳಿಯಾಗಿ ಅಂತ ಕೇಳ್ಕೊಳ್ತಾ ಇದ್ದಾರೆ ವಿಜೇಂದ್ರ ಅವರೇ ಬೇಡ ಅಂತ ಹೇಳಿದ ಮೇಲೆ ನಾನು ಯಾಕೆ ನಿಂತ್ಕೋಬೇಕು ರಿಸ್ಕ್ ತಗೊಳ್ಬೇಕು ಅಂತ ಹೇಳಿ ಸೋಮಣ್ಣ ಅವರು ಚುನಾವಣೆ ಬೇರೆ ಸೊ ಹೀಗಾಗಿ ಸುಮ್ನೆ ಯಾಕೆ ಸಿದ್ದರಾಮಯ್ಯ ಇವ್ರಿಗೂ ಕೂಡ ಮಕ್ಕಳ ಭವಿಷ್ಯದ ಚಿಂತೆ ಚಿಂತೆ ಇರುವಂತದ್ದು ಅವರ ಮಗ ಮತ್ತೆಲ್ಲಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರ ವಿರುದ್ಧ ನಿಂತ್ಕೊಂಡಿದ್ದೀವಿ ಅಂತ ಬಂದಾಗ ನಿಂತ್ಕೊಳ್ಳುವಂಥ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬಿಡುತ್ತೆ ಅನ್ನುವಂಥದ್ದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ವರ್ಣ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕನನ್ನ ನಿಲ್ಲಿಸಬೇಕು ಸೋಮಣ್ಣ ಅವರನ್ನ ಅಂತ ಏನ್ ಅನ್ಕೊಳ್ತಾ ಇದ್ದಾರೆ ಅವ್ರು ಯಾವ ರೀತಿಯಾದಂತಹ ಪ್ರಭಾವಿ ನಾಯಕ ಅಂತ ಕ್ಷೇತ್ರದಲ್ಲಿ ನಿಂತಾಗ್ಲೇ ಗೊತ್ತಾಗೋದು ಅವರು ತುಂಬಾ ಗಟ್ಟಿಯಾಗಿರುವಂತ ಕ್ಷೇತ್ರದಲ್ಲಿ ಲೆಕ್ಕಾಚಾರ ಹಾಕೊಂಡು ಪ್ರಭಾವವನ್ನ ತೋರಿಸುವಂತದಲ್ಲ ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋದಾಗ ಬೇರೆ ಒಂದು ಕ್ಷೇತ್ರಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಮತಗಳನ್ನ ಪಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇಲ್ಲಿ ಸೋಮಣ್ಣ ನಿಂತ್ಕೊಳ್ತಾರೋ ಬಿಡ್ತಾರೋ ಬಟ್ ಬಿಜೆಪಿಯಲ್ಲಿ ಇನ್ನೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಅಂದ್ರೆ ಅಫಿಷಿಯಲ್ ಆಗಿ ಲಿಸ್ಟ್ ಅನೌನ್ಸ್ ಆಗಿಲ್ಲ ಅದು ಬೇರೆ ಚಿಂತೆ ಇದೆ ಚುನಾವಣೆ ಹತ್ರ ಆಗ್ತಾ ಇದೆ ಒಂದ್ ಕಡೆ ಜೆಡಿಎಸ್ ಅವರು ಫಸ್ಟ್ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡೆರಡು ಲಿಸ್ಟ್ ರಿಲೀಸ್ ಮಾಡಿದ್ದಾರೆ ಆದ್ರೆ ಆಡಳಿತದಲ್ಲಿರುವಂತಹ ಅವರು ಇನ್ನೂ ಕೂಡ ಗೆಲುವಿನ ಮಾನದಂಡ ಏನೋ ಇಟ್ಕೊಂಡಿದ್ದಾರೆ ಸರಿ ಆದ್ರೆ ಚರ್ಚೆ ಮೇಲೆ ಚರ್ಚೆ ಮಾಡ್ತಾ ಇದಾರೆ ಹೊರತು ನೋಡಿ ಬಂಡಾಯ ಎದ್ದಿದೆ ಅದು ಇದು ಅಟ್ಲೀಸ್ಟ್ ಅವರು ಎರಡ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ನೂರ ಅರವತ್ತಾರು ಕ್ಷೇತ್ರಗಳಿಗೆ ಇವರಲ್ಲಿ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ ಯಾವಾಗ್ಲೂ ಕೂಡ ಬಿಜೆಪಿ ಅಂದ್ರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅವರು ಆಪರೇಟ್ ಮಾಡ್ತಾರೆ ಡಿಸೈನ್ ಮಾಡ್ತಾರೆ ಅದೇ ರೀತಿ ಇಂಪ್ಲಿಮೆಂಟ್ ಅವರಿಗೆ ನಾಯಕತ್ವದಲ್ಲಿ ಕ್ಲಾರಿಟಿ ಇರ್ತಾ ಇತ್ತು ಕ್ಯಾಂಡಿಡೇಟ್ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಇರ್ತಾ ಇತ್ತು ಆದ್ರೆ ಈ ಬಾರಿ ಎಲ್ಲದರಲ್ಲೂ ಕೂಡ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ ಸ್ಪಷ್ಟವಾಗಿ ನೋಡ್ಬೋದು ಅದನ್ನ ಬಿಕಾಸ್ ಅವ್ರಿಗೆ ಒಂದು ಅಜೆಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೂ ಕೂಡ ಒಂದ್ಸಲಿ ಹಬ್ಬಕ್ಕ ಅಂತಾರೆ ಒಂದ್ಸಲಿ ಟಿಪ್ಪು ಅಂತಾರೆ ಅಂತಾರೆ ಈ ರೀತಿಯಾಗಿ ಸಾಕಷ್ಟು ಗೊಂದಲ ಉರಿಗೌಡ ನಂಜೇಗೌಡ ಅಂತ ಕೂಡ ಮಾತನಾಡ್ತಾರೆ ಈಗ ಅಭಿವೃದ್ಧಿ ಮಾನದಂಡ ನಮ್ದು ಅದೇ ಅಜೆಂಡಾ ಇಟ್ಕೊಂಡು ನಾವು ನೆಕ್ಸ್ಟ್ ಚುನಾವಣೆ ಫೇಸ್ ಮಾಡಕ್ ಹೋಗ್ತಾ ಇದೀವಿ ದೊಡ್ಡ ದೊಡ್ಡ ನಾಯಕರನ್ನ ಕರೆಸ್ತಾ ಇದ್ದಾರೆ ಮೋದಿ ಇರ್ಬೋದು ಅಥವಾ ಹಿಂದುತ್ವದ ಆಧಾರದ ಮೇಲೆ ನಾವು ಎಲೆಕ್ಷನ್ ಫೇಸ್ ಮಾಡೋದು ಅಂತ ಹೇಳಿದ್ರು ಕೂಡ ಅಭ್ಯರ್ಥಿಯ ಆಯ್ಕೆ ವಿಷಯದಲ್ಲಿ ಇನ್ನೂ ಗೊಂದಲ ಮುಂದುವರೆದಿದೆಯಾ ಡಿಲೇ ಯಾಕೆ ಆಗ್ತಾ ಇದೆ ಇಲ್ಲಿ ಸರ್ವೇ ಸರ್ವೆ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಆಗುತ್ತಾ ಅಥವಾ ಆಲ್ರೆಡಿ ತುಂಬಾ ಬಣಗಳಿದೆ ಯಾಕಂದ್ರೆ ಬಿ ಎಲ್ ಸಂತೋಷ್ ಬಣ ಅಂತೆ ಯಡಿಯೂರಪ್ಪ ಬಣ ಅಂತೆ ಅದ್ರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರ ಬಣ ಅಂತೆ ಇದ್ರ ಜೊತೆಯಲ್ಲಿ ಸಿಎಂ ಆಗಿರುವಂತ ಬಸವರಾಜ್ ಬೊಮ್ಮಾಯಿ ಅವರ ಬಣ ಅಂತೆ ಆ ಬಣದಲ್ಲಿ ಗುರುತಿಸ್ಕೊಂಡಿರೋರು ತಮ್ಮ ತಮ್ಮವರಿಗೆ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಲಾಭಿಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಏನೇ ಇಲ್ಲಿ ಲಾಭಿ ನಡೆಸಿದ್ರು ಕೂಡ ಅಲ್ಟಿಮೇಟ್ ಆಗಿ ಬಿಜೆಪಿಯಲ್ಲಿ ಡಿಸೈಡ್ ಮಾಡೋದೇ ಹೈಕಮಾಂಡ್ ಹಾಗಾಗಿ ಹೈಕಮಾಂಡ್ ಅಂಗಳದಲ್ಲಿದೆ ಯಾವಾಗ ಲಿಸ್ಟ್ ರಿಲೀಸ್ ಆಗುತ್ತೆ ಅನ್ನೋ ಕುತೂಹಲ ಇದೆ ಈಗ ಬಿಜೆಪಿಯ ಲೆಕ್ಕಾಚಾರಗಳು ಇರಬಹುದು ಎಕ್ಸ್ಪ್ಲೈನ್ ಮಾಡ್ತಾರೆ ಪೃಥ್ವಿ ಯಾರಿಗೆ ಟಿಕೆಟ್ ಮಿಸ್ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಯಾರೆಲ್ಲ ಇದ್ದಾರೆ ಆ ಲಿಸ್ಟ್ ನಲ್ಲಿ ಹಿರಿಯ ನಾಯಕರು ಅಂದ್ರೆ ಸೆವೆಂಟಿ ಫೈವ್ ಪ್ಲಸ್ ಅನ್ನುವಂಥದ್ದು ಇರ್ಬೋದು ಅಥವಾ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತವ್ರಿಗೂ ಕೂಡ ಟೆನ್ಷನ್ ಇರುವಂತದ್ದು ಯಾಕೆ ಮಾಜಿ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಅಂದ್ರೆ ಒಂದು ಗುಜರಾತ್ ಮಾಡಲ್ ಗುಜರಾತ್ ಮಾಡೆಲ್ ಅಂತ ನೋಡೋದಾದ್ರೆ ಅಲ್ಲಿದ್ದಂತ ಹಾಲಿ ಮುಖ್ಯಮಂತ್ರಿಗಳಿಗೆ ಕೆಲವರಿಗೆ ಟಿಕೆಟ್ ಮಿಸ್ ಆಗಿದ್ದಂತದನ್ನ ಗಮನಿಸಿದ್ವಿ ವಿಜಯ್ ರೂಪಾನಿ ಸೇರಿದಂತೆ ಸೊ ನಮ್ಮ ರಾಜ್ಯದಲ್ಲೂ ಅದರ ಪ್ರಯೋಗ ಆಗಬಹುದಾ ಅಂತ ಗೋವಿಂದ ಕಾರಜೋಳ ಅವರು ಮುಧೋಳ ಕ್ಷೇತ್ರದಲ್ಲಿ ಅವರು ಹಾಲಿ ಶಾಸಕರಾಗಿರುವಂತವರು ಹಿರಿಯ ನಾಯಕರು ಸೊ ಅವರಿಗೆ ಟಿಕೆಟ್ ಮಿಸ್ ಆಗುವಂತ ಚಾನ್ಸಸ್ ಇದೆ ಕೆ ಎಸ್ ಈಶ್ವರಪ್ಪನವರು ಸೆವೆಂಟಿ ಫೋರ್ ಈ ಜೂನ್ ಬಂದ್ರೆ ಸೆವೆಂಟಿ ಫೈವ್ ಆಗುತ್ತೆ ಅವ್ರು ಎಲ್ಲೊಂದ್ ಕಡೆ ನನ್ನ ಮಗನಿಗೆ ಕೊಡಿ ನನಗೆ ಕೊಡದೆ ಹೋದ್ರೆ ಅಂತ ಕೇಳ್ತಾ ಇದ್ದಾರೆ ಒಟ್ನಲ್ಲಿ ನನಗ್ ಕೊಡಬೇಕು ಇಲ್ಲಾಂದ್ರೆ ನನ್ನ ಮಗನ್ ಕೊಡಬೇಕು ಅಂತ ಕೇಳ್ತಾ ಇದಾರೆ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗುವಂತ ಆತಂಕ ಇನ್ನ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಇದೆಯಲ್ಲ ಆರು ಬಾರಿ ಗೆದ್ದಿರುವಂತವ್ರು ಜಗದೀಶ್ ಶೆಟ್ಟರ್ ಅವರು ಅವ್ರು ಹೇಳ್ತಾ ಇದ್ದಾರೆ ನಾನೇ ಈ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನು ಅಕಸ್ಮಾತ್ ಟಿಕೆಟ್ ಮಿಸ್ ಆಗೋದಾದ್ರೆ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಇರುವಂತದ್ದು ಕೆ ಜಿ ಬೋಪಯ್ಯ ಅವರು ಮಡಿಕೇರಿಯ ವಿರಾಜ್ಪೇಟೆಯ ಶಾಸಕರು ಅವರು ಕೂಡ ಒಂದು ಆರು ಬಾರಿ ಗೆದ್ದಿದ್ದಾರೆ ಅಲ್ಲಿ ಇನ್ನೊಬ್ರು ಯಾರಿಗಾದ್ರೂ ಯುವಕರಿಗೆ ಮಣೆ ಹಾಕಿ ಅಂತ ಕೊಡಗುನ ಬಿಜೆಪಿ ಕಾರ್ಯಕರ್ತರು ಕೇಳ್ತಾ ಇರುವಂತ ಎಸ್ ಸಂಗಾರ್ ಅವರು ಅವರು ಕೂಡ ಆರು ಬಾರಿ ಗೆದ್ದಿರುವಂತವರು ಅವರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇದೆ ಬಿಕಾಸ್ ಅಲ್ಲಿ ಬಿಜೆಪಿ ತುಂಬಾ ಗಟ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೊಂದು ಪ್ರಯೋಗ ಮಾಡಬಹುದು ಅನ್ನುವಂಥದ್ದನ್ನ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ನಾಯಕರು ಕೂಡ ಹೇಳ್ತಾ ಇದ್ದಾರೆ ಚಿತ್ರದುರ್ಗ ಜಿ ಎಚ್ ತಿಪ್ಪಾರೆಡ್ಡಿ ಅವರು ಆರು ಬಾರಿ ಗೆದ್ದಿರುವಂತದ್ದು ಹಿರಿಯ ನಾಯಕರು ಅವರಿಗೆ ಈ ಬಾರಿ ಕೂಡ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ ಸೊ ತಿಪ್ಪಾರೆಡ್ಡಿ ಅವರನ್ನ ಬಿಟ್ಟು ಬೇರೆ ಇನ್ನೊಬ್ಬರಿಗೆ ಮನೆ ಹಾಕುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರುವಂತದ್ದು ಇನ್ನೊಂದು ಚನ್ನಗಿರಿ ಕ್ಷೇತ್ರದ ಮಾಡಾಳ್ ವಿರೂಪಾಕ್ಷಪ್ಪ ರೂಲ್ಡ್ ಔಟ್ ಆ ಚರ್ಚೆಗೆ ಬರಲ್ಲ ಅವ್ರಿಗೆ ಟಿಕೆಟ್ ಅಂತೂ ಇಲ್ವೇ ಇಲ್ಲ ಬಟ್ ಅವ್ರ ಮಗನಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶರ್ಮಿತಾ ಫೈನ್ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಪ್ರತಿದಿನ ನಾವು ಆಡಳಿತದಲ್ಲಿರುವಂತ ಬಿಜೆಪಿಯ ಲಿಸ್ಟ್ ಯಾಕೆ ರಿಲೀಸ್ ಆಗಿಲ್ಲ ಡಿಲೇ ಆಗ್ತಿದೆ ಅನ್ನೋ ಚರ್ಚೆಗಳನ್ನ ಮಾಡ್ತಾ ಇದ್ದೀವಿ ಈ ಡಿಲೇ ಆಗ್ತಾ ಇರೋ ಮಧ್ಯದಲ್ಲೇ ಈಗ ತುಂಬಾ ಜನ ಹಿರಿಯ ನಾಯಕರಿಗೆ ಟೆನ್ಷನ್ ಇದೆ ಸೊ ಯಾರ್ಯಾರ ಮುಖಾಂತರ ಲಾಭಿಗಳನ್ನು ನಡೆಸ್ತಾ ಇದ್ದಾರೆ ಯಾರಿಗೆ ಟಿಕೆಟ್ ಸಿಗುವಂತ ಚಾನ್ಸಸ್ ಇದೆ ಶರ್ಮಿತಾ ಟಿಕೆಟ್ ಆಯ್ಕೆ ವಿಚಾರವಾಗಿ ಈಗ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕೋಸ್ಕರವಾಗಿನೇ ಈಗ ಹಿರಿಯ ಶಾಸಕರಿಗೆ ಟಿಕೆಟ್ ಮಿಸ್ ಆಗ್ಬಹುದು ಅನ್ನೋದು ಆತಂಕದಲ್ಲಿ ಇರುವಂತದ್ದು ಅದಕ್ಕೋಸ್ಕರವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಒಂದಷ್ಟು ಜನ ಹಿರಿಯ ಶಾಸಕರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ರಾಷ್ಟ್ರೀಯ ನಾಯಕರಿಗೆ ಮನವಿಯನ್ನ ಮನವರಿಕೆ ಮಾಡಿಕೊಡ್ಬೇಕು ಯಾಕಂದ್ರೆ ಗುಜರಾತ್ ಯುಪಿ ಮಾಡೆಲ್ ಅನ್ನಾದ್ರೂ ಕರ್ನಾಟಕದಲ್ಲಿ ಜಾರಿ ಮಾಡತು ಅಂದ್ರೆ ಹಿರಿಯ ಶಾಸಕರು ಎಲ್ರಿಗೂ ಕೂಡ ಟಿಕೆಟ್ ತಪ್ಪೋದು ಅದಕ್ಕೋಸ್ಕರವಾಗಿ ತಮಗೆ ಟಿಕೆಟ್ ತಪ್ಪುತ್ತೆ ಅನ್ನೋ ಒಂದು ಆತಂಕದಲ್ಲಿ ಈಗ ಮತ್ತೆ ಏನಾದರೂ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ ಮತ್ತೆ ಗೆಲ್ಲುವಂತ ಅಭ್ಯರ್ಥಿಗಳು ಕೂಡ ಸೋಲಾಗ್ಬೋದು ಅದಕ್ಕೋಸ್ಕರವಾಗಿ ಇದ್ರ ಬಗ್ಗೆ ನೀವು ಮನವರಿಕೆ ಮಾಡಿಕೊಡಿ ಎನ್ನು ಒಂದು ಹೇಳಿಕೆಯನ್ನು ಯಡಿಯೂರಪ್ಪನವರ ಬಳಿ ಒಂದಷ್ಟು ಜನ ಶಾಸಕರು ಮಾಡ್ಕೊಂಡಿದ್ದಾರೆ ಈಗಾಗಲೇ ಹಿರಿಯ ಸಾಲಿನಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ ಗೋವಿಂದ್ ಕಾರಜೋಳ ಅವರು ಇದ್ದಾರೆ ಮತ್ತೆ ಕೆಜೆ ಬೋಪಾಯ್ ಇದ್ದಾರೆ ಹೀಗೆ ತುಂಬಾ ಜನ ಹಿರಿಯ ಶಾಸಕರಿದ್ದಾರೆ ಮುಖ್ಯವಾಗಿ ಈಗಾಗಲೇ ಹೈಕಮಾಂಡ್ ಯುಪಿ ಮತ್ತೆ ಗುಜರಾತ್ ಮಾಡಲ್ನ ಅನುಸರಿಸುವ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದೆ ಆದರೆ ರಾಜ್ಯದ ನಾಯಕರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಪ್ರಮುಖವಾದಂತಹ ಹಿರಿಯ ನಾಯಕರು ಯಾರೂ ಕೂಡ ಈ ಒಂದು ವಿಚಾರದಲ್ಲಿ ಒಪ್ಕೊಳ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಹೊಸಬ್ರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಹಿರಿಯರು ದೊಡ್ಡ ಮಟ್ಟದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದರೆ ಅದಕ್ಕೋಸ್ಕರವಾಗಿ ಎಲ್ಲಾ ಲೆಕ್ಕಾಚಾರದ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ತಮ್ಮ ತೀರ್ಮಾನವನ್ನು ಕೈಗೊಳ್ತಾರೆ ಈಗ ಸಾಕಷ್ಟು ಕುತೂಹಲ ಮಾಡಿಸಿದೆ ಆದ್ರೆ ಸದ್ಯಕ್ಕಂತೂ ಈಗ ಮಾಜಿ ಮುಖ್ಯಮಂತ್ರಿ ವಿ ಎಸ್ ಯಡಿಯೂರಪ್ಪನವರು ದೆಹಲಿಗೆ ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಹಿರಿಯ ಶಾಸಕರು ಒಂದಷ್ಟು ಜನ ಈಗಾಗಲೇ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಈ ಒಂದು ಯುಪಿ ಮತ್ತೆ ಗುಜರಾತ್ ಮಾಡಲನ್ನ ಬೇಡ ಅನ್ನೋದ್ರ ಬಗ್ಗೆ ಮನವಿಯನ್ನು ಮಾಡ್ಕೊಳ್ತಾ ಇರುವಂತದ್ದು ಶರ್ಮಿತಾ ಇನ್ಫಾರ್ಮೇಷನ್ಗೆ ಗುಜರಾತ್ ಮಾಡೆಲ್ ಗುಜರಾತ್ ಮಾಡಲ್ ಅಂತ ಚರ್ಚೆಗಳು ನಡೀತಾ ಇದ್ರು ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಅಂದ್ರೆ ವ್ಯಕ್ತಿ ಮೇಲೆ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫೇಸ್ ಮೇಲೆ ನಡೆಯುತ್ತೆ ಅಮಿತ್ ಶಾ ಅವರ ಗಟ್ಟಿ ನಾಯಕತ್ವನು ಅಲ್ಲಿ ಇದ್ದಿದ್ದಂಥದ್ದು ಅವರಿಬ್ಬರ ಒಂದು ತವರು ರಾಜ್ಯ ಆಗಿದ್ದಂತ ಹಿನ್ನೆಲೆಯಲ್ಲಿ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದು ಬಟ್ ನಮ್ಮ ರಾಜ್ಯದಲ್ಲಿ ಆ ರೀತಿಯಾದಂತಹ ಪ್ರಯೋಗ ಮಾಡಿದ್ರೆ ಕೈ ಸುಟ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಇನ್ನ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುದಾದ್ರೆ ವಲಸಿಗರಿಗೆ ಯಾವುದೇ ರೀತಿಯಾದಂಥ ಚಿಂತೆ ಇಲ್ಲ ಆಲ್ಮೋಸ್ಟ್ ಅವರಿಗೆ ಮನೆಯನ್ನ ಹಾಕುವಂತ ಸಾಧ್ಯತೆ ಇದೆ ತಮಗೆ ಈ ಬಾರಿ ಟಿಕೆಟ್ ಸಿಗುವಂತ ವಿಶ್ವಾಸದಲ್ಲಿ ವಲಸಿಗ ಶಾಸಕರಿದ್ದಾರೆ ಸವದಿ ಬದಲು ಕುಮಟಳ್ಳಿಗೆ ಅಥಣಿ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ ಸಾಹುಕಾರ್ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ರಾಜ್ಯ ನಾಯಕರಿಗೆ ಒತ್ತಡವನ್ನ ಹಾಕಿದ್ದಾಯ್ತು ಈಗ ಮತ್ತೊಂದು ರೂಟ್ ಅಂತಂದ್ರೆ ಮಹಾರಾಷ್ಟ್ರದ ಮೂಲಕ ಅಂದ್ರೆ ಫಡ್ನವೀಸ್ ಮೂಲಕ ಕೂಡ ಸಾಹುಕಾರ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಕಾರಣ ಸಂಸದೀಯ ಮಂಡಳಿ ಸದಸ್ಯರಾಗಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು ತಮ್ಮ ಆಪ್ತರ ಪರ ಸಭೆಯಲ್ಲಿ ನಿಲುವನ್ನ ನೀವು ತಿಳಿಸಬೇಕು ಅಂತ ಹೇಳಿ ಒತ್ತಡವನ್ನ ರಮೇಶ್ ಜಾರಕಿಹೊಳಿ ಹೇರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾರಣ ಇಷ್ಟೇ ನೋಡಿ ಇಲ್ಲಿ ಬೆಳಗಾವಿ ಭಾಗದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಕಾರಣ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅದರಲ್ಲೂ ಪ್ರಮುಖವಾಗಿ ರಮೇಶ್ ಅವರು ತಮ್ಮ ಆಪ್ತ ಮಹೇಶ್ ಕುಮಟಳ್ಳಿಗೆ ಹೆಂಗಾದ್ರೂ ಮಾಡಿ ಅಥಣಿ ಟಿಕೆಟ್ ಕೊಡಿಸಲೇಬೇಕು ಅಂತ ಹೇಳಿ ಪಟ್ಟ ಹಿಡಿದು ಕೂತಿದ್ದಾರೆ ಇದು ಬಿಜೆಪಿ ಮೇಲೆ ಬೆಳಗಾವಿ ಬಿಜೆಪಿ ಮೇಲೆ ಯಾವ ತರ ಎಫೆಕ್ಟ್ ಬೀರಬಹುದು ರಮೇಶ್ ಜಾರಕಿಹೊಳಿ ಏನೆಲ್ಲ ಲಾಭಿಯನ್ನ ಮಾಡ್ತಾ ಇದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪೃಥ್ವಿ ಸ ಮೂಲ ಅಂದರೆ ಮೂಲ ಕೆಲವು ಶ ನಾಯಕರುಗಳಿಗೆ ಟಿಕೆಟ್ ಮಿಸ್ ಆಗುವಂಥ ಚಾನ್ಸಸ್ ಇದೆ ಆದರೆ ವಲಸಿಗ ಶಾಸಕರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಆಲ್ಮೋಸ್ಟ್ ಟಿಕೆಟ್ ಸಿಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಅಲ್ಲಿಷ್ಟು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ನಿಮ್ಗೆ ತೋರಿಸ್ತೀವಿ ಸುಧಾಕರ್ ಅವ್ರನ್ನ ಬಿಟ್ಟರೆ ಮತ್ತೊಂದು ಆಪ್ಷನ್ನೇ ಇಲ್ಲ ಸಿಕ್ಕೇ ಸಿಗುತ್ತೆ ಯಾರು ಏನೇ ಲಾಭಿ ಮಾಡಿದ್ರು ಇನ್ನು ಎಸ್ ಟಿ ಸೋಮಶೇಖರ್ ಅವರು ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರುವಂಥದ್ದು ಅವ್ರಿಗೂ ಕೂಡ ಮಿಸ್ ಆಗುವಂತ ಚಾನ್ಸಸ್ ಇಲ್ಲ ಸಿಕ್ಕೇ ಸಿಗುತ್ತೆ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಕೂಡ ಪುರ ಕ್ಷೇತ್ರ ಭೈರತಿ ಬಸವರಾಜ್ ಅವ್ರಿಗೂ ಕೂಡ ಸಿಕ್ಕೇ ಸಿಗುತ್ತೆ ಅಲ್ಲಿ ಬಿ ಜೆ ಪಿ ಅಸ್ತಿತ್ವ ಅಲ್ಲ ಅಲ್ಲಿರುವಂಥದ್ದು ಈ ನಾಯಕರುಗಳ ಅಸ್ತಿತ್ವ ಅವರ ವೈಯಕ್ತಿಕ ವರ್ಚಸ್ಸು ಸೊ ಹೀಗಾಗಿ ಅವರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ ಬಿಜೆಪಿ ಇನ್ನ ಮುನಿರತ್ನ ಅವ್ರಿಗೂ ಕೂಡ ಸಿಕ್ಕೇ ಸಿಗುತ್ತೆ ಅಲ್ಲೂ ಕೂಡ ಮುನಿರತ್ನ ಅವರು ವೈಯಕ್ತಿಕ ಪ್ರಭಾವವನ್ನು ಹೊಂದಿದ್ದಾರೆ ಗೋಕಾ ಕ್ಷೇತ್ರ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಿಟ್ಟು ಇನ್ನೊಂದು ಆಪ್ಷನ್ ಇದೆಯಾ ಅಂತ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಜೆಪಿಗೆ ಇನ್ನು ಶಿವರಾಮ್ ಅವರು ಕೂಡ ಅಷ್ಟೇ ಅವ್ರಿಗೂ ಅವ್ರದೇ ಆದಂಥ ವೈಯಕ್ತಿಕ ಇರುವಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ ಬಿ ಸಿ ಪಾಟೀಲ್ ಅವ್ರಿಗೂ ಕೂಡ ಸಿಕ್ಕೇ ಸಿಗುತ್ತೆ ಮಹಾಲಕ್ಷ್ಮಿ ಲೇಔಟ್ ತನ್ನದೇ ಆದಂಥ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರುವಂಥವ್ರು ಇವರೆಲ್ಲರೂ ಕೂಡ ಯಾವುದೇ ಪಕ್ಷದ ಟಿಕೆಟ್ ಪಡ್ಕೊಂಡ್ರೂ ಕೂಡ ಗೆಲ್ಲುವಂತಹ ನಿರೀಕ್ಷೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದು ನಂಬಿಕೆ ಆಧಾರದ ಮೇಲೇನೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಂತವರು ಶ್ರೀಮಂತ ಪಾಟೀಲ್ ಅವರಿಗೆ ಟಿಕೆಟ್ ಸಿಗುತ್ತೆ ನಾರಾಯಣ ಗೌಡ್ ಗೌಡ್ರಿಗೂ ಕೂಡ ಟಿಕೆಟ್ ಸಿಕ್ಕೇ ಸಿಗುತ್ತೆ ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಮಹೇಶ್ ಕುಮಟಳ್ಳಿ ವಿಚಾರ ಮಾತ್ರ ಇಲ್ಲಿ ಯಾಕೆ ನಾವು ನೋಡ್ತೀವಿ ಅಂದ್ರೆ ಮೂ ಅಂದ್ರೆ ವಲಸಿಗ ಶಾಸಕರು ಯಾರೆಲ್ಲ ಬಂದಿದ್ದಾರೆ ಇಲ್ಲಿ ಪ್ರಮುಖವಾಗಿ ಅವ್ರಿಗೆ ಏನಾದ್ರೂ ಟಿಕೆಟ್ ಮಿಸ್ ಆದ್ರೆ ನೆಕ್ಸ್ಟ್ ಏನಾದ್ರೂ ಆಪರೇಷನ್ ಕಮಲ ನಡೆಯುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಹೊಡೆತ ಬೀಳುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಟಿಕೆಟ್ ಮಿಸ್ ಆಗುವಂತ ಚಾನ್ಸಸ್ ಇದೆ ಅಂತ ನಾವು ಆಗೋದಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಮಹೇಶ್ ಕುಮಟಳ್ಳಿ ವಿಚಾರದಲ್ಲಿ ಒಂದು ಪ್ರಯೋಗ ಏನಾದ್ರೂ ಮಾಡುತ್ತಾ ಬಿಜೆಪಿ ಅನ್ನುವಂಥದ್ದು ಅಷ್ಟೇ ಇರೋದು ಶರ್ಮಿತಾ ಪ್ರಶ್ನೆ ಯಾವ ತರ ಪ್ರಯೋಗಗಳ ಹಾಗಾದ್ರೆ ನಡಿಬಹುದು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ವಲಸಿಗರಿಗೆ ಮಣೆಯನ್ನ ಹಾಕಲೇಬೇಕಾಗುತ್ತೆ ಕಾರಣ ಅವರಿಂದ ಸರ್ಕಾರ ರಚನೆಯಾಗಿರೋದು ಅದರಂತೆ ಪ್ರಾಮಿಸ್ ಅನ್ನ ಮಾಡಿರಬಹುದು ಆದ್ರೆ ಮೂಲ ಬಿಜೆಪಿಗರ ಪೈಕಿ ಈಗ ತುಂಬಾ ಜನ ಟೆನ್ಷನ್ ಇದೆ ಅದರಲ್ಲೂ ಎಸ್ಪೆಷಲಿ ಈಗ ರಮೇಶ್ ಜಾರಕಿಹೊಳಿ ಅವರು ಸವದಿನ ಸೈಡ್ಗೆ ಇಟ್ಬಿಟ್ಟು ಮಹೇಶ್ ಕುಮಟಳ್ಳಿ ಕೊಡಿ ಟಿಕೆಟ್ ಅಂತ ಇದು ವರ್ಕೌಟ್ ಆಗುತ್ತಾ ಖಂಡಿತವಾಗ್ಲೂ ಶರ್ಮಿತ ಈಗಾಗಲೇ ವಲಸಿಗರಿಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಮೂಲ ಬಿಜೆಪಿಗರಿಗೆ ಈಗ ದೊಡ್ಡ ಆತಂಕ ಶುರುವಾಗಿರುವಂತದ್ದು ಹಿಂದೆ ಸಚಿವ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಮೂಲ ಬಿಜೆಪಿಗರು ದೊಡ್ಡ ಚಿಂತೆಯಲ್ಲಿ ಇದ್ರು ಮಂತ್ರಿ ಸ್ಥಾನ ಸಿಕ್ಕಲ್ಲ ಅಂತ ವಲಸಿಗರು ಅತ್ಯಂತ ತೃಪ್ತಿಯಾಗಿ ಈಗ ಇರುವಂತದ್ದು ಆದ್ರೀಗ ಮುಖ್ಯವಾಗಿ ಎಲ್ಲ ಒಂದು ಕಡೆ ಪೃಥ್ವಿರಾಜ್ ಹೇಳಿದಂಗೆ ಮಹೇಶ್ ಕುಮಟಳ್ಳಿ ಅವರಿಗೆ ಈ ಒಂದು ವಿಚಾರದಲ್ಲಿ ಮೇಲುಗೈ ಸಾಧಿಸುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಬೆಳಗಾವಿ ಭಾಗದಲ್ಲಿ ರಮೇಶ್ ಜಾರಕಿಹೊಳಿ ಅತ್ಯಂತ ಪ್ರಭಾವವನ್ನು ಬೀರ್ತಾ ಇದ್ದಾರೆ ತಮ್ಮ ಆಪ್ತರಿಗೆ ಮಹೇಶ್ ಕುಮಟಳ್ಳಿಗೆ ಶತಾಯಗತಾಯವಾಗಿ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ಪಣವನ್ನ ತೊಟ್ಟಿದ್ದಾರೆ ಮತ್ತೆ ಈಗಾಗಲೇ ಎಲ್ಲ ಒಂದು ಕಡೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಕೋರ್ ಕಮಿಟಿ ಸಭೆಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟದೆ ಅದರಲ್ಲಿ ನಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತೀನಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತೇನೆ ಅಂತ ಕಾದ್ ನೋಡ್ಬೇಕಾಗುತ್ತೆ ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಲಾಬಿಯ ಪ್ರಕಾರವಾಗಿ ಮಹೇಶ್ ಕುಮಟಳ್ಳಿ ಅವರಿಗೆ ಅತರಣಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಶರ್ಮಿತಾ ಗೆ ಅವ್ರಿಗೆ ಟಿಕೆಟ್ ಕೊಟ್ರೆ ನಾನು ನಿಂತ್ಕೋತೀನಿ ಬ್ಲಾಕ್ ಬಂದಿರುವಂತವ್ರು ಶ್ರೀಮಂತ ಪಾಟೀಲ್ ಮಹೇಶ್ ಕುಮಾರ್ ಹಳ್ಳಿ ಎಲ್ಲ ಸೊ ಅವ್ರಿಗೆ ಕೊಡಿಸ್ತೇವೆ ಹೋದ್ರೆ ಅದೊಂಥರ ಸ್ವಾರ್ಥ ಆಗ್ಬಿಡುತ್ತೆ ಸೊ ಆ ಕಾರಣಕ್ಕೋಸ್ಕರನೇ ಪಟ್ಟಣ ಹಿಡಿದಿದ್ದಾರೆ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ತೀವಿ ಬ್ರೇಕ್ ಆದ್ಮೇಲೆ ಕಾಂಗ್ರೆಸ್ ಈಗಾಗಲೇ ಟಿಕೆಟ್ ಅನೌನ್ಸ್ ಮಾಡಿದೆಯಲ್ಲ ಅಲ್ಲಿ ಬಂಡಾಯ ಎದ್ದಿದ್ದಾರೆ ಕೆಲವು ನಾಯಕರುಗಳು ಯಾವ್ಯಾವ ಕ್ಷೇತ್ರ ಯಾರ್ಯಾರು ಬಂಡಾಯವನ್ನ ಎದ್ದಿರುವಂತದ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ವೆಲ್ಕಮ್ ಬ್ಯಾಕ್ ಮೊದಲ ಪಟ್ಟಿ ನೂರ ಇಪ್ಪತ್ನಾಲ್ಕು ಜನ ಎರಡನೇ ಪಟ್ಟಿ ನಲವತ್ತೆರಡು ಜನ ಶರ್ಮಿತಾ ಆದ್ರೆ ಎರಡನೇ ಪಟ್ಟಿ ಮೊದಲ ಪಟ್ಟಿಯಲ್ಲಿ ಅಷ್ಟು ಬಂದಾಯ ಕಾಣಿಸಿರಲಿಲ್ಲ ಆದ್ರೆ ಎರಡನೇ ಪಟ್ಟಿ ಯಾವ ಯಾವ ಕಾರಣಕ್ಕೋಸ್ಕರ ತಡ ಆಯ್ತು ಅಂತ ನೋಡೋದಾದ್ರೆ ಈಗ ಆಗ್ತಾ ಇದೆಯಲ್ಲ ಈಗ ಇದೆಯಲ್ಲ ಸನ್ನಿವೇಶ ಆ ಕಾರಣಕ್ಕೋಸ್ಕರನೇ ಬಂಡಾಯ ಹೇಳ್ತಾರೆ ಅಸಮಾಧಾನ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಕಾಂಗ್ರೆಸ್ಗೆ ಇತ್ತು ಅದೇ ರೀತಿಯಲ್ಲೇ ಆಗ್ತಾ ಇದೆ ನಿನ್ನೆ ನಲ್ವತ್ತೆರಡು ಅಭ್ಯರ್ಥಿಗಳೇ ಟಿಕೆಟ್ ಅನ್ನ ಘೋಷಣೆ ಮಾಡ್ತು ಕಾಂಗ್ರೆಸ್ ಪಟ್ಟಿ ನೋಡಿ ಕೆರಳಿ ಕೆಂಡವಾಗಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಹಲವು ಕ್ಷೇತ್ರಗಳಲ್ಲಿ ಬಂಡೆದ್ದಂತ ಕೈ ಟಿಕೆಟ್ ಆಕಾಂಕ್ಷಿಗಳು ಅಂದ್ರೆ ಯಾವ ತರ ಬಂಡಾಯ ಎದ್ಬಿಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಈ ಗೆಲ್ಲೋದೇ ಇಲ್ಲ ಈಗ ನಾವೇ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಬಂಡಾಯ ಎದ್ದಿರುವಂತ ಆಕಾಂಕ್ಷಿಗಳು ಕೊಡ್ತಾ ಇದ್ದಾರೆ ಹಾಗಾಗಿ ಅಭ್ಯರ್ಥಿಗಳಿಗೆ ಮತ್ತೆ ಕಾಂಗ್ರೆಸ್ಗೆ ರಾಜ್ಯ ನಾಯಕರಿಗೆ ಇದೊಂದು ದೊಡ್ಡ ಸವಾಲು ಸೆಕೆಂಡ್ ಲಿಸ್ಟ್ ಇನ್ ಥರ್ಡ್ ಲಿಸ್ಟ್ ಬೇರೆ ರಿಲೀಸ್ ಆಗೋದಿದೆ ಅದಿನ್ನೂ ಕಠಿಣವಾಗಿರುತ್ತೆ ಇನ್ನಷ್ಟು ಬಂಡಾಯ ಬಂಡಾಯ ಎದ್ದೇಳುತ್ತೋ ಗೊತ್ತಿಲ್ಲ ಬಟ್ ಇವರನ್ನೆಲ್ಲ ಮೋಸ್ಟ್ ಪ್ರವ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಪ್ಲಾನ್ ಮಾಡ್ಬೋದು ಇಷ್ಟು ಈಸಿಯಾಗಿ ಅಂದ್ರೆ ಕ್ಷೇತ್ರಗಳನ್ನ ಅನೌನ್ಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಟೀಮ್ ಮಾಡ್ಬಿಟ್ಟು ಹಿರಿಯ ನಾಯಕರ ಒಂದು ಟೀಮ್ ಮಾಡ್ಬಿಟ್ಟು ಮೋಸ್ಟ್ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ಬೋದು ಇಲ್ಲ ಅಂದ್ರೆ ಕೆಲವರು ಬೇರೆ ಆಪ್ಷನ್ ಇದ್ರೆ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ಬೋದು ನೋಡೋಣ ಏನಾಗುತ್ತೆ ಅಂತ ಬಿಕಾಸ್ ಕಾಂಗ್ರೆಸ್ ಇಷ್ಟು ಮುಂಚಿತವಾಗಿ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತಾ ಇರುವಂತದ್ದೆ ಆ ಅಭ್ಯರ್ಥಿಗಳಿಗೆ ಕಾಲಾವಕಾಶ ಸಿಗ್ಲಿ ಬೇರೆ ಕ್ಷೇತ್ರ ಅಂದ್ರೆ ಆ ಒಂದು ಕ್ಷೇತ್ರಗಳಲ್ಲಿ ಓಡಾಡ್ಬಿಟ್ಟು ಜನರ ಮನಸ್ಸನ್ನ ರೀಚ್ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ನೋಡೋಣ ಎಷ್ಟು ಮಟ್ಟಿಗೆ ಯಶಸ್ಸನ್ನ ಸಾಧಿಸ್ತಾರೆ ಈ ನಿಟ್ಟಿನಲ್ಲಿ ನವರು ಅಂತ ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ಮತ್ತೆ ನಾನು ಪೃಥ್ವಿ ನಿಮ್ಮ ಮುಂದೆ ಹಾಜರಾಗ್ತೀವಿ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲಾನಿ ಮಧು